ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಟಿ ವಿ ನಾನು ಸಂಪತ್ ಶೈವ ಹೊಸ ವರ್ಷಾಚರಣೆಗೆ ಬ್ರೇಕ್ ರಾಜ್ಯ ಸರ್ಕಾರದಿಂದ ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿಯನ್ನು ಹೊಡಿಸಿದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ ಎರಡೂ ಸಹ ಒಟ್ಟಿಗೆ ಇದ್ದಾವೆ ಸೊ ಹಾಗಾಗಿ ಜನ ದಟ್ಟಣೆ ಜಾಸ್ತಿ ಆಗಿರುತ್ತೆ ಕ್ಲಬ್ಗಳಾಗಿರ್ಬೋದು ಬಾರ್ಗಳಾಗಿರ್ಬೋದು ಅದೇ ರೀತಿ ಎಲ್ಲ ಕಡೆಯಲ್ಲೂ ಸಹ ಯುವಕರು ಓಡಾಟವನ್ನು ಜಾಸ್ತಿ ನಡೆಸ್ತಾರೆ ಮದ್ಯಪಾನವನ್ನು ಮಾಡ್ತಾರೆ ಹೀಗಾಗಿ ಅವರಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದ್ದು ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಹೊಡಿಸಿದೆ ತಜ್ಞರ ತಂಡ ಹದಿನೈದು ದಿನಗಳಿಂದ ಇದರ ಸಲಹೆಯನ್ನು ನೀಡ್ತಾ ಇತ್ತು ಸೊ ಹೀಗಾಗಿ ರಾಜ್ಯ ಸರ್ಕಾರ ತಜ್ಞರ ಸಲಹೆಯ ಮೇರೆಗೆ ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿಯನ್ನು ಒಡಿಸಿದೆ ನಾಲ್ಕರಿಂದ ಐದು ದಿನಗಳ ಮಾರ್ಗಸೂಚಿ ಇದಾಗಿದ್ದು ಬಿ ಬಿ ಎಂ ಪಿ ಆಯುಕ್ತ ಗೌರವ್ ಗುಪ್ತರವರೊಂದಿಗೆ ಮಾತುಕತೆಯನ್ನು ನಡೆಸಿದೆ ಸೊ ಹೊಸ ವರ್ಷಾಚರಣೆ ದೇಶದಲ್ಲಿ ಒಮಿಕ್ರಾನ್ ಈಗ ಕೊರೋನಾ ನಂತರ ಒಮಿಕ್ರಾನ್ ಬಂದಿದೆ ಇನ್ನೂರು ಕೇಸ್ಗಳು ದೇಶಾದ್ಯಂತ ಇದ್ದಾವೆ ಕರ್ನಾಟಕದಾದ್ಯಂತ ಈಗಾಗಲೇ ಹತ್ತೊಂಬತ್ತು ಕೇಸ್ಗಳು ಇದ್ದಾವೆ ಸೊ ಈಗಾಗಲೇ ಹಲವಾರು ನೋಡ್ತಾ ಇದ್ದೀವಿ ನಾವು ಹೋರಾಟಗಳು ನಡೀತಾ ಇದ್ದಾವೆ ಜಯಂತಿ ಆಚರಣೆ ಪ್ರತಿಯೊಂದು ಸಹ ನಡೀತಾ ಇದ್ದಾವೆ ಸೊ ಹಾಗಾಗಿ ದೇಶದಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಆಚರಣೆಗೆ ದೇಶದಲ್ಲಿ ಜನ ಸೇರೋದು ಜಾಸ್ತಿ ಸೊ ಹಾಗಾಗಿ ಎರಡಕ್ಕೂ ಸಹ ಜನದಟ್ಟಣೆಯನ್ನು ಲಿಮಿಟ್ ಮಾಡಬೇಕು ಒಮಿಕ್ರಾನನ್ನು ಪ್ರಾರಂಭದ ಹಂತದಲ್ಲೇ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಈಗಾಗಲೇ ಮಾರ್ಗಸೂಚಿಯನ್ನು ಓಡಿಸಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಜಾರಿಗೆ ನಿಯಮವನ್ನು ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿದೆ ಬಸವರಾಜ ಬೊಮ್ಮಾಯಿಯವರು ಬಿ ಬಿ ಎಂ ಪಿ ಆಯುಕ್ತ ಗೌರವ್ ಗುಪ್ತಾರವರೊಂದಿಗೆ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಹೀಗಾಗಿ ಮಾರ್ಷಲ್ಗಳು ಮತ್ತು ಪೊಲೀಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಎಮ್ ಜಿ ರೋಡು ಮತ್ತು ಬ್ರಿಗೇಡ್ ರೋಡಲ್ಲಿ ಪಬ್ಬು ಮತ್ತು ಕ್ಲಬ್ಗಳು ಜಾಸ್ತಿ ಯುವಕರು ಓಡಾಟ ಬೈಕ್ ರೈಡಿಂಗು ಹೊಸ ಆಚರಣೆ ಅಂದರೆ ಮಧ್ಯ ಬಿಆರ್ ಗೆ ಕುಡ್ಕಂಡು ರೋಡಲ್ಲಿ ಓಡಾಡೋದು ಜಾಸ್ತಿ ಹೀಗಾಗಿ ಅವರಿಗೆ ಕಟ್ಟುನಿಟ್ಟಿನ ನಿಯಮವನ್ನು ತರಲಿಕ್ಕೆ ಹೊರಟಿದೆ ಸೊ ಹೀಗಾಗಿ ರಾಜ್ಯ ಸರ್ಕಾರ ಹಲವಾರು ಕಡೆ ಮಾರ್ಷಲ್ಗಳು ಮತ್ತು ಪೊಲೀಸ್ಗಳನ್ನು ನಿಯೋಜನೆ ಮಾಡಿದೆ ಕ್ಲಬ್ಗಳಲ್ಲಿ ಮತ್ತು ಪಬ್ಗಳಲ್ಲಿ ಬಾರ್ಗಳಲ್ಲಿ ಜನಸಾಮಾನ್ಯರು ಸೇರೋದು ಜಾಸ್ತಿ ಈಗಾಗಲೇ ರಾಜ್ಯ ಸರ್ಕಾರ ಮಾಲೀಕರಿಗೆ ಕಟ್ಟುನಿಟ್ಟಿನ ಸಂದೇಶವನ್ನು ರವಾನೆ ಮಾಡಲಿದೆ ಎರಡು ಡೋಸ್ ಪ್ರತಿಯೊಬ್ಬರಿಗೂ ಸಹ ವ್ಯಾಕ್ಸಿನ್ ಆಗಿರಬೇಕು ಇಂತಿಷ್ಟು ಜನ ಮಾತ್ರ ಪಬ್ಗಳಲ್ಲಾಗಿರ್ಬೋದು ಕ್ಲಬ್ಗಳಲ್ಲಿ ಸೇರಬೇಕು ನಂತರ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಬೇಕು ಪ್ರತಿಯೊಬ್ಬರು ಸಹ ಮಾಸ್ಕನ್ನು ಹಾಕಿರಬೇಕು ಹೀಗಾಗಿ ಇಂಥ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೆಯನ್ನು ತಂದಿದೆ ಹೀಗಾಗಿ ಯಾರು ಕಟ್ಟುನಿಟ್ಟಿನ ಕ್ರಮವನ್ನು ಯಾರು ಅನುಸರಿಸಲ್ಲ ಅಂಥವರಿಗೆ ಆ ಜಾಗದಲ್ಲೇ ಪೊಲೀಸ್ಗಳಾಗಿರ್ಬೋದು ಮಾರ್ಷಲ್ಗಳಾಗಿರ್ಬೋದು ದಂಡವನ್ನು ಆಗ್ತಾರೆ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಬಿ ಬಿ ಎಂ ಪಿ ಆಯುಕ್ತ ಗೌರವ್ ರವರೊಂದಿಗೆ ಮಾತುಕತೆಯನ್ನು ನಡೆಸಿದೆ ಹಾಗಾಗಿ ಬಿ ಬಿ ಎಂ ಪಿ ಬೆಂಗಳೂರಿನಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ ಅದಕ್ಕೆ ನೇರ ಹೊಣೆ ಏನಾದರೂ ಸಮಸ್ಯೆ ಆದರೆ ಕ್ಲಬ್ಗಳಾಗಿರ್ಬೋದು ಪಬ್ಗಳಾಗಿರ್ಬೋದು ಬಾರ್ಗಳು ರೆಸ್ಟೋರೆಂಟ್ಗಳು ಮಾಲೀಕರೇ ನೇರವಾಗಿ ಹೊಣೆಯನ್ನು ಹಾಕ್ತಾರೆ ಈಗಾಗಲೇ ಮುಖ್ಯ ಸ್ಥಳಗಳಲ್ಲಿ ಜನರು ಯಾವ ಯಾವ್ಯಾವ ಸ್ಥಳಗಳಲ್ಲಿ ಮೇನ್ ಆಗಿರುತ್ತೆ ಅಂಥ ಸ್ಥಳಗಳಲ್ಲಿ ಪೊಲೀಸ್ ಮತ್ತು ಮಾರ್ಷಲ್ಗಳನ್ನು ನಿಯೋಜನೆ ಮಾಡಲಾಗುತ್ತೆ ಮಾಲೀಕರಿಗೆ ನೇರ ಸಂದೇಶವನ್ನು ರವಾನೆಯನ್ನು ಮಾಡಲಾಗ್ತಿದೆ ಸೊ ಹೀಗಾಗಿ ಮಾರ್ಗಸೂಚಿಯನ್ನು ಹೊಸ ವರ್ಷಕ್ಕೆ ರವಾನೆ ಮಾಡಲಿದೆ ಹೀಗಾಗಿ ಕೇಂದ್ರ ಸರ್ಕಾರ ಪ್ರಮುಖವಾಗಿ ನಾಲ್ಕರಿಂದ ಐದು ದಿನಗಳು ಕ್ರಿಸ್ಮಸ್ ಇನ್ನೇನು ಇದೆ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಬರ್ತಾಯಿದೆ ಇಪ್ಪತ್ತೈದನೇ ತಾರೀಕು ಒಂದು ದಿನದ ಮಾರ್ಗಸೂಚಿ ಆದರೆ ಇನ್ನು ನ್ಯೂ ಇಯರಿಗೆ ಮೂವತ್ತು ಡಿಸೆಂಬರ್ ಮೂವತ್ತರಿಂದ ಎರಡನೇ ತಾರೀಕು ಜನವರಿ ಎರಡನೇ ತಾರೀಕು ತನಕ ನಾ ಮೂರು ದಿನಗಳು ನ್ಯೂ ಇಯರಿಗೆ ಮಾರ್ಗಸೂಚಿಯನ್ನು ಓಡಿಸಿದರೆ ಒಂದು ದಿನ ಕ್ರಿಸ್ಮಸ್ಸಿಗೆ ಮಾರ್ಗಸೂಚಿಯನ್ನು ಓಡಿಸಿದೆ ಹೀಗಾಗಿ ಹೊಸ ವರ್ಷಾಚರಣೆಯ ಮಾರ್ಗಸೂಚಿ ಇದಾಗಿದ್ದು ಜನರು ಸಹ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ ಸೊ ಹೀಗಾಗಿ ಜನರು ಸಹ ಒಮಿಕ್ರಾನನ್ನು ಕೊರೋನಾ ಈಗ ಕಂಟ್ರೋಲ್ ಆಗಿದೆ ಸೊ ಒಮಿಕ್ರಾನ್ ಬಂದಿದೆ ಒಮಿಕ್ರಾನನ್ನು ತಡೆಯೋ ನಿಟ್ಟಿನಲ್ಲಿ ಜನರು ಸಹ ರಾಜ್ಯ ಸರ್ಕಾರದ ಸಲಹೆಯನ್ನು ಪಾಲಿಸಬೇಕು ಅದೇ ರೀತಿ ಮಾಸ್ಕನ್ನು ಹಾಕಬೇಕು ಸ್ಯಾನಿಟೈಸರನ್ನು ಹಾಕಬೇಕು ಇದಿಷ್ಟು ಹೊಸ ವರ್ಷಾಚರಣೆಯ ಬ್ರೇಕ್ ವಿಷಯವಾಗಿತ್ತು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ